ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋದು ಅಂದ್ರೆ ಕಾಂತರಾಜ್ ವರದಿನ ಏನು ವರದಿ ಇದೆ ಅದನ್ನ ಸರ್ಕಾರ ಅದನ್ನ ಜಾರಿ ಮಾಡಬೇಕು ಅಂತ ನಾವು ನಮ್ಮ ಸಮಾಜದಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಅದನ್ನು ವರದಿನ ಯಾಕೆ ನಾವು ಮಾಡಬೇಕು ಅಂತಂದ್ರೆ ನಮ್ಮ ಸ್ಥಿತಿಗತಿಗಳು ಏನಿದೆ ಈ ವರದಿಯಲ್ಲಿ ಅನ್ನೋದನ್ನು ಗೊತ್ತಾಗಬೇಕು. ಅದರಿಂದ ನಮ್ಗೆ ಈಗ ಅಟ್ಲೀಸ್ಟ್ ನಮ್ನ ಎಸ್ ಸಿ ಮಾಡಿಸೋದಕ್ಕೆ ಹೋರಾಟ ಮಾಡ್ತಾನೆ ಇದ್ದೀರಿ, ಮಾಡಲಿಲ್ಲ ಆದ್ರೆ ಅಟ್ಲೀಸ್ಟ್ ನಾವು ಎಸ್ ಸಿ ಸೇರ್ ಅರ್ಹರ ಅಲ್ಲ ಅನ್ನೋದು ವರದಿಯಲ್ಲಾದರೂ ಇರುತ್ತೆ. ಹಂಗಾಗಿ ವರದಿ ಯಥತ್ವವಾಗಿ ಏನಿದೆ ಅದನ್ನು ಜಾರಿ ಮಾಡಬೇಕು ಅಂತ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ಈ ವರದಿಯಿಂದ ನಿಮ್ಗೆ ಏನಾದರೂ ತೊಂದರೆ ಆದ್ರೆ ಏನ್ ಮಾಡ್ತೀವಿ? ಅದೇ ವರದಿನ ಜಾರಿ ಮಾಡೋದಕ್ಕೆ ಜನಗಳಿಗೆ ಅದು ಅದು ಮುಂಚೆ ನಮ್ಮನ್ನು ವರದಿ ಮಾಡಕ್ ಮುಂಚೆ ನಮ್ಮ ಸಮಾಜಗಳು ಎಲ್ಲಾ ಸಮಾಜಗಳನ್ನ ಕರೆದು ಚರ್ಚೆ ಮಾಡಿದ್ದಾರೆ. ಈಗ್ಲೂ ನೆಕ್ಸ್ಟ್ ವರದಿ ಆದ್ಮೇಲೆ ಕರೆದು ಚರ್ಚೆ ಮಾಡ್ತಾರೆ. ಅದರಲ್ಲಿ ನಮ್ಗೆ ವಿರೋಧ ಆಯ್ತರೆ ನಾವು ವಿರೋಧ ಮಾಡ್ತೀವಿ. ಸರ್, ಒಂದ್ ಕಡೆ ಆಡಳಿತ ಪಕ್ಷದವರು ಬರಬೇಕು ಈ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲ ಇದನ್ನ ನಾವು ನಮ್ಮ ಅಹವಾಲುಗಳನ್ನ ತಿಳಿಸಿದ್ದೀರಿ, ಅವ್ರಿಗೆ ತಿಳಿಸಿದ್ದೀರಿ ಇಲ್ಲ ಅದನ್ನ ನಿಮ್ಮ ಸಮಾಜದ್ದು ನಮ್ಗೆ ಗೊತ್ತಿದೆ, ನಾವು ಕಾಂತರಾಜ್ ವರದಿಯಲ್ಲೇ ಅದು ಬರುತ್ತೆ, ನಿಮ್ಗೆ ಯಾಕೆ ನಾವು ಮಾಡ್ತೀರಿ ಅಂತ ಹೇಳಿದೆ. ಆಶ್ವಾಸನೆ ಮಡಿವಾಳ ಸಂಘದಲ್ಲಿ ಈಗ ಕಾನೂನು ಸಲಹೆಗಾರನಾಗಿದ್ದೀನಿ. ನಾನು ಏನ್ ಹೇಳ್ತೀನಿ ಅಂದ್ರೆ, ಕಾಂತರಾಜು ವರದಿ ಏನ್ ಇವತ್ತು ಮಾಡಿದ್ದಾರೆ, ಎಲ್ಲ ಜನರಿಂದ ತಗೊಂಡಂತ ತೆರಿಗೆ ಹಣದಿಂದ ಮಾಡಿದ್ದಾರೆ. ಇದು ಜನಕ್ಕೋಸ್ಕರ ಮಾಡಿರೋದ್ರಿಂದ ಈ ವರದಿಯನ್ನು ಮೊದಲು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸ್ವೀಕರಿಸಿಕೊಂಡು ತದನಂತರ ಅದರಲ್ಲಿ ಏನಿದೆ ಅದನ್ನ ಚರ್ಚೆಗೆ ಬಿಟ್ಟಾಗ ಅದು ದೊಡ್ಡ ಮೇಲ್ಜಾತಿ ಆಗಿರ್ಬೋದು, ಕೀಳ್ಜಾತಿ ಆಗಿರ್ಬೋದು, ಮತ್ತೆ ಬೇರೆ ಯಾವುದೇ ಜಾತಿಯ ಜನ ಆಗಿರ್ಬೋದು, ಯಾರ ಅನುಕೂಲ ಇದೆ ಯಾರ ಅನಾನುಕೂಲ ಇಲ್ಲ ಅನ್ನೋದು ಒಂದು ಗೊತ್ತಾಗುತ್ತೆ. ಆ ಗೊತ್ತಾಗೋದ್ರಿಂದ ನಮ್ಮ ಸ್ಥಿತಿಗತಿಗಳು ನಮಗೂ ಅರ್ಥವಾಗುತ್ತೆ. ನಾವು ಕೂಡ ಪರಿಶಿಷ್ಟ ಜಾತಿಗೆ ಸೇರ್ಬೇಕಂತ ಹೋರಾಡ್ತಾ ಇದ್ದೀರಿ. ನಮ್ಮಲ್ಲಿ ಕೂಡ ಬಹಳ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯದಲ್ಲಂತೂ ನಾವು ಬಹಳ ಹಿಂದುಳಿದಿದ್ದೀರಿ. ಅದರಿಂದ ಏನೋ ಅನುಕೂಲ ಆಗುತ್ತೆ ಅನ್ನೋ ಒಂದು ಭರವಸೆಯಿಂದ ಇವತ್ತು ನಾವು ಈ ಒಂದು ನಿಮ್ಮ ಮುಖಾಂತರ ಬಂದು ಮಾತಾಡ್ತಾ ಇದ್ದೀನಿ. ಸರ್, ಮುಂದಿನ ಹೋರಾಟ ಬಹಳ ಸಲ ನಾವು ಭೇಟಿ ಮಾಡಿದ್ದೀರಿ, ಅವರು ಕೂಡ ಒಪ್ಕೊಂಡಿದ್ದಾರೆ ನಿಮಗೆ ಮಾಡ್ತೀರಿ ಮಾಡ್ತೀರಿ ಅಂತ, ಬರೀ ಆಶ್ವಾಸನೆ ಇದ್ದೀರಿ ಹೊರತು ಇವತ್ತಿನವರೆಗೂ ಯಾವ ಒಂದು ನಮಗೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ. ಹಾಗಾಗಿ ಈ ವರದಿನಲ್ಲಿ ಏನಾರ ಒಂದು ಒಳ್ಳೇದು ಬಂದರೆ ನಾವು ಕೂಡ ಒಂದು ಧೈರ್ಯವಾಗಿ ಮುನ್ನುಗ್ಗಿ ನಮ್ಮ ಒಂದು ಸಮಾಜನ ಮುಂದೆ ತಗೊಂಡೋಗಕ್ಕೆ ದಾರಿ ಆಗಲಿ ಅಂತ ಈ ವರದಿನ ನಾವು ಕೇಳ್ತಾ ಇದ್ದೀರಿ ಅಷ್ಟೇ. ಇವತ್ತಿನವರೆಗೂ ನಾವು 10 ವರ್ಷದಿಂದ ಏನು ಹೋರಾಟ ಮಾಡಿದ್ದೀರಿ ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ತೀವಿ.